ಎಲ್ಲದಲ್ಲೂ ಕೂಡ ಹೊಸ ದೋಸ್ತಿಗಳು ಒಗ್ಗಟ್ಟಾಗಿದ್ದಾರೆ ಪಕ್ಕ ಪಕ್ಕದಲ್ಲೇ ಕುಳಿತಿರೋದು ಗಮನಿಸ್ತಾ ಇದೀವಿ ದೃಶ್ಯಗಳಲ್ಲಿ ಕುಮಾರ್ ಸ್ವಾಮಿ ಮಾತನಾಡ್ತಿದ್ದಾರೆ ರಾಜ್ಯ ಸರ್ಕಾರ गांधी प्रतिमा आवरण बीजेपी जे डी एस पक्ष प्रतिभा नम नाड़ी मुख्यमंत्री राजण के अल राजण मे बेरे समय मुख्यमंत्री प्रतिभा सह राजीवन बेस्तक इवत सरकार हलवर तप निर्धार इंत वो दुस्थित नावेनू सह सरकार के एचेक परज्ञान तिलवड़ू नभिप्राय कड़े आगस्ट 10 तारीख प्रथम कावेरी वाटर मैनेजमेंट अथारीटी तक कि निर्धार तमिलनाडुनवर वेरब आव सन्वेश दिवस तमिलनाडु सुप्रीम कोर्ट के अर्जी आगतकलस नड़ीतु आ सदर्भदू नम सरकार अत्यंत निर्लक्ष जवाबारी निर्वहणे ना सर्वपक्ष सभ्य करीबुंतुद मेले सर्वपक्ष सभे करते आ सभ्यलू ना कोट सलहे रीत गंभीर तेक तमिलनाडु इवत कोर्ट मुदे हो ना अदे सदर्भदेव सरकार के ऐन हे तारीखन हन तारीखन तीर्मान प्रतिदिन 5000 क्यूसेक्स हिड़ा सुप्रीम कोर्ट हमने मन घटने मध्यम स्नितर मुदे बयसता है नाड़ी नीरावरी सचिव पाप बेंगलूर व्यवहार समय इला अंत मंत्री सचिव इवत नम जलव कापाड़ी अरे और कई कापाड़ साध्य प्रश्ने प्रश्ने इवतु नीन सुप्रीम नम कावेरी वाटर रेग्युलेटरी कमिटी मीटिंग बेगे हेतर नमें हत सवि क्यूसेक्स अंतक को यारदूरी जवाबारियुत तो मंत्री यह रीति है को साध्यव हत सवि क्यूसेक्स बरता ना बेगे को मत यहाँ ने दिन आदेश आदेश 3000 क्यूसेक्स बिड़ी अन अत्यंत सतोष सतोषव उंटमक तीर्पून हेल्ता मध्यम स्नितर मुझे इतूरी सचिव उड़ाफे अत नावेल अर्थम जन अर्थम इवतु ना भाई सतस दिन का नो ब 25 तारीख इवत बे तमिलनाडु मेट्नो बेट्टूर जलाशय अदूति तरस इवत मेट्टूर जलाशय 6450 क्यूसेक्स 7231 मेट्टूर जलाशय अली उपयोग 6450 है कन्नड नाड़ नम राज्यवर कड़े एर दिन बागे स्वल्प माद हिन्दली सुमार 7500 क्यूसेक्स एर दिन बंद कांग्रेस सरकार विरुद्ध गुड़गर सरकार इतना लघु
ಒಂದು ಕಡೆ ನೆನ್ನೆಯ ದಿನ ನಮ್ಮ ನಾಡಿನ ಕಾನೂನಿನ ಒಂದು ತಜ್ಞರನ್ನು ನಾವೇ ನೇಮಕ ಮಾಡ್ಕೊಂಡಿದ್ದೇವೆ ಮೋಹನ್ ಕಾತರ್ಕಿ ಅವರು ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳ್ತಾ ಇದ್ದಂತ ವಿಷಯಗಳನ್ನು ನಾನು ಪುನಃ ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ತಮಿಳುನಾಡು ಅವರಿಗೆ ನೀರಿನ ಹಂಚಿಕೆ ಆಗಿರತಕ್ಕಂತದ್ದು ಯಾವ ಒಂದು ಆ ಒಂದು ಜಲ ಆ ಒಂದು ಭಾಗದ ನೀರಾವರಿ ಸೌಲಭ್ಯಗಳಿಗೆ 30 ಟಿಎಂಸಿ ನೀರನ್ನು ಉಪಯೋಗ ಮಾಡಬೇಕಾದಂತ ನಿಂತಿತ್ತು ಈಗಾಗಲೇ 60 ಟಿಎಂಸಿ ನೀರನ್ನು ಉಪಯೋಗ ಮಾಡತಕ್ಕಂತ ಕೆಲಸ ನಡೆಯುತ್ತಾ ಇದೆ ಅವರಿಗೆ ಕೊಟ್ಟಂತದ್ದು ಟ್ರಿಬ್ಯುನಲ್ ನಲ್ಲಿ 185000 ಎಕರೆ ನೀರಾವರಿ ಪ್ರದೇಶಕ್ಕೆ ಮಾತ್ರ ಅವರು ನೀರನ್ನು ಉಪಯೋಗ ಮಾಡಬೇಕು ನೆನ್ನೆ ಮೋಹನ್ ಕಾತರ್ಕಿ ಅವರು ಹೇಳ್ತಾ ಇದ್ದಾರೆ 5 ಲಕ್ಷದಿಂದ 6 ಲಕ್ಷ ಎಕರೆ ಭೂಮಿಗೆ ಇವತ್ತು ನೀರನ್ನು ಹರಿಸ್ತಾ ಇದ್ದಾರೆ ಬೆಳೆ ಹಾಕಿದ್ದಾರೆ ಅಂತ ಹೇಳಿ ಅವರು ವರ್ಷಕ್ಕೆ 2 3 ಬೆಳೆ ಬೆಳಿತಾ ಇದ್ದಾರೆ ನಮ್ಮ ರೈತರು ಇವತ್ತು ಒಂದು ಬೆಳೆಯನ್ನ ಬೆಳೆಯಲಿಕ್ಕೆ ಆಗ್ತಾ ಇಲ್ಲ ಒಂದು ಕಡೆ ರಾಜ್ಯದಲ್ಲಿ ಸರ್ಕಾರವೇ ಹೇಳ್ತಾ ಇದೆ 40 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಇವತ್ತು ನಮ್ಮ ರೈತರು ಬಿತ್ತನೆ ಮಾಡಿದಂತ ಬೆಳೆ ಸಂಪೂರ್ಣ ನಾಶ ಆಗಿದೆ ಅಂತ ಸರ್ಕಾರವೇ ಹೇಳ್ತಾ ಇದ್ದಾರೆ ನಮ್ಮ ರೈತರು ಬೆಳೆದಿರತಕ್ಕಂತ ಬಿತ್ತನೆ ಬೀಜದ ಒಂದು ಖರ್ಚು ವೆಚ್ಚಗಳು ಸುಮಾರು 30000 ಕೋಟಿ ಅಂತ ಹೇಳಿ ಸರ್ಕಾರವೇ ಹೇಳ್ತಾ ಇದ್ದಾರೆ ಇವತ್ತು ಒಂದು ಕಡೆ ಕೇಂದ್ರ ಸರ್ಕಾರದ ಮುಂದೆ ಇಲ್ಲಿವರೆಗೆ ಯಾವುದೇ ಒಂದು ಮಂತ್ರಿಗಳಾಗಲಿ ಡೆಲಿಗೇಷನ್ ಹೋಗಲಿಲ್ಲ ಅಲ್ಲಿಂದ ಇವತ್ತು ಅಧಿಕಾರಿಗಳನ್ನು ಕಳಿಸಿ ಸ್ಥಳ ಪರಿಶೀಲನೆ ಮಾಡಿ ಬರಗಾಲದ ಸಮಸ್ಯೆಗಳಿಗೆ ಅಂತಕಂತದಕ್ಕೆ ಇನ್ನೂ ಮೀನ ಮೇಷ ಹೆಣಸ್ಕೊಂಡು ಕೂತಿದ್ದಾರೆ ಈ ಸರ್ಕಾರ ಇವತ್ತು ಸಹ ಕೇಂದ್ರ ಸರ್ಕಾರಕ್ಕೆ ಇವತ್ತು ಹೋಗಿ ಭೇಟಿ ಮಾಡಿ ಅಲ್ಲಿಂದ ಇವತ್ತೇನು ಸ್ಥಳ ವೀಕ್ಷಣೆ ಆಗಬೇಕು ನಮ್ಮ ರೈತರ ಬಲಬಲಾಗಿರತಕ್ಕಂಥ ಪರಿಸ್ಥಿತಿಗಳು ಅದನ್ನೂ ಲಘುವಾಗಿ ತೆಗೆದುಕೊಂಡಿದ್ದಾರೆ ಇವತ್ತು ನಮ್ಮ ನೀರಾವರಿ ಮಂತ್ರಿಗಳ ಹೇಳಿಕೆಗಳೇನಿದೆ ಇದು ನಮಗೆ ಇನ್ನೂ ಮಾರಕ ಆಗತಕ್ಕಂಥದ್ದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ನಮ್ಮ ಭಾಗದಲ್ಲಿ ನಮ್ಮ ವಿಸಿ ಚಾನೆಲ್ ಏನಿದೆ ಅಲ್ಲಿಗೆ ಸುಮಾರು 3-3.5 ಸಾವಿರ ಟಿಎಂಸಿ ನೀರನ್ನು ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕಾದಂಥ ಜವಾಬ್ದಾರಿ ಏನಿದೆ ಬೆಳೆಯನ್ನು ಉಳಿಸ್ಕೊಳ್ಳಿಕ್ಕೆ ಇದೆಲ್ಲ ಇಷ್ಟೆಲ್ಲ ಜವಾಬ್ದಾರಿಗಳಿದ್ದಾಗ ಇವತ್ತು ತಮಿಳುನಾಡಿಗೆ ನೀರು ಹರಿದೋಗ್ತಾ ಇರತಕ್ಕಂಥದ್ದು ಏನಿದೆ ಒಂದು ಕಡೆ ಹೇಳ್ತಾರೆ ಇವತ್ತು ನಾವು 2000 ನೀರನ್ನು ಹರಿಸಿದ್ರೆ ಸಾಕು 1000 ನೀರು ಹರಿಸಿದ್ರೆ ಸಾಕು ಇನ್ನುಳಿದ ನೀರು ಹಾಗೆ ಹೋಗ್ಬಿಡುತ್ತೆ ಮಳೆನಲ್ಲಿ ಅಂತಕ್ಕಂಥ ಈ ರೀತಿಯ ಲಘುವಾದ ಇವರ ನಡವಳಿಕೆಯಿಂದ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೂ ಸಮಸ್ಯೆಗಳು ಪ್ರಾರಂಭ ಆಗ್ತದೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಹೌದು ದೇವೇಗೌಡರು ಪ್ರಧಾನಮಂತ್ರಿಗಳು ಒಂದು ಪತ್ರ ಬರೆದು ಮಾನವೀಯ ದೃಷ್ಟಿಯಿಂದ ಎರಡು ಸರ್ಕಾರಗಳನ್ನು ಕರೆದು ಚರ್ಚೆ ಮಾಡಿ ಅಂತ ಹೇಳಿ ಆದರೆ ಪ್ರಧಾನಮಂತ್ರಿಗಳು ತಮಿಳುನಾಡಿನವ್ರನ್ನ ಕರೆದ್ರೆ ಬರ್ತಾರ ಭೇಟಿ ಮಾಡ್ತಾರ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಒಪ್ಪಿಸ್ತಾರ ಈ ಸರ್ಕಾರ ಅದನ್ನು ಹೇಳಬೇಕಲ್ಲ ಇವತ್ತು ಯಾರು ನಮ್ಮ ಸಚಿವರುಗಳು ಯಾವ ರೀತಿ ಜವಾಬ್ದಾರಿಯಿಂದ ನಡ್ಕೋಬೇಕು ನಡ್ಕೋತಾ ಇಲ್ಲ ಅವರವ್ರು ಬೇಕು ಬೇಕಾದಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಕೊಂಡು ಇದನ್ನು ರಾಜಕೀಯ ಅಂತಕ್ಕಂಥದ್ದು ಹೇಳ್ತಾ ಇದ್ದೀರಿ ನಿಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ನೀವು ವಿಫಲರಾಗಿ ವಿರೋಧ ಪಕ್ಷಗಳನ್ನು ರಾಜಕೀಯ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀರಿ ಅದರಿಂದ ಇಲ್ಲಿ ಇರತಕ್ಕಂಥ ಪ್ರಶ್ನೆ ಇವತ್ತು ಸುಪ್ರೀಂ ಕೋರ್ಟ್ನ ಮುಂದೆ ನಮ್ಮ ಮತ್ತೆ ಮುಂದೆ ಹೋಗ್ತೇವೆ ಅಂತಕ್ಕಂಥದ್ದು ಇವತ್ತು ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಮತ್ತೆ ನಾವು ಅರ್ಜಿ ಸಲ್ಲಿಸ್ತೀವಿ ಅಂತಕ್ಕಂಥದ್ದು ನಿಮ್ಮ ಹೇಳಿಕೆಗಳೇನಿದೆ ನೀವು ಅಲ್ಲಿ ಕೊಡಬೇಕಾದ್ರೆ ನಿಮ್ಮ ಅಧಿಕಾರಿಗಳು ಹಲವಾರು ಬಾರಿ ಯಾವುದೇ ರೀತಿಯ ಸಭೆಗಳಿಗೆ ನೇರವಾಗಿ ಹೋಗಲಿಲ್ಲ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಕೂರ್ತೀರಿ ನೀವು ತಮಿಳುನಾಡಿನವ್ರು 15 ಜನ 20 ಜನ ಅಧಿಕಾರಿಗಳನ್ನು ಕರ್ಕೊಂಡು ಮಾಹಿತಿಗಳನ್ನು ತೆಗೆದುಕೊಂಡು ಹೋಗ್ತಾರಲ್ಲಿ ನಮ್ಮ ಅಧಿಕಾರಿಗಳು ಇದನ್ನು ಉಡಾಫೆಯಿಂದ ನಿಮ್ಮ ನಡವಳಿಕೆಯಿಂದ ನಮ್ಮ ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ಲದೆ ನಡ್ಕೊಂಡಿದ್ದಾರೆ ಇದು ನಡೆದಿರ್ತಕ್ಕಂಥ ವಾಸ್ತವಾಂಶ ಇಲ್ಲಿ ಯಾವ ಒಂದು ಡಿಸ್ಟ್ರೆಸ್ ಶೇರಿಂಗ್ ಫಾರ್ಮುಲಾ ಇದೆ ಇವತ್ತಿನವರೆಗೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಅದನ್ನು ಕೊಡಬೇಕಾದ್ರೆ ಇವತ್ತೇನು ಎರಡು ಕಮಿಟಿಗಳಿದೆ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ವಾಟರ್ ಮ್ಯಾನೇಜ್ಮೆಂಟ್ ರೆಗ್ಯುಲೇಟರಿ ಕಮಿಟಿ ಏನಿದೆ ಈ ಎರಡು ಕಮಿಟಿಗಳ ಜವಾಬ್ದಾರಿ ಇಂಥ ಒಂದು ಪರಿಸ್ಥಿತಿನಲ್ಲಿ ಯಾವ ರೀತಿಯಲ್ಲಿ ನೀರಿನ ಹಂಚಿಕೆ ಆಗಬೇಕಾಗಿದೆ ಇದನ್ನು ಇವತ್ತು ಒತ್ತಾಯ ಹಾಕಬೇಕಾಗಿದೆ ನಾವಲ್ಲಿ ಪ್ರಧಾನಮಂತ್ರಿಗಳು ಮಾಡಲಿಕ್ಕಾಗಲ್ಲ ಇದನ್ನು ಇವತ್ತು ಎರಡು ಕಮಿಟಿಗಳನ್ನು ಸುಪ್ರೀಂ ಕೋರ್ಟು ಯಾವ ಒಂದು 2018ರಲ್ಲಿ ಆದೇಶ ಕೊಟ್ಟಿದ್ದಾರೆ ಆ ಕಮಿಟಿ ರಚನೆ ಆಗಬೇಕು ಅಂತ ಹೇಳಿ ಆ ಆದೇಶದ ಹಿನ್ನೆಲೆಯಲ್ಲಿ ಈ ಎರಡು ಕಮಿಟಿಗಳಿಗಿರ್ತಕ್ಕಂಥ ಜವಾಬ್ದಾರಿ ನೀರನ್ನು ಇವತ್ತು ಎ ಸಿ ರೂಮಲ್ಲಿ ಕುತ್ಕೊಂಡು ಇಷ್ಟು ನೀರನ್ನು ಬಿಡಿ ಅಂತಕ್ಕಂಥದ್ದು ಸೂಚನೆ ಕೊಡಲಿಕ್ಕಲ್ಲ ಈ ಕಮಿಟಿ ಇರತಕ್ಕಂಥದ್ದು ಎರಡೂ ರಾಜ್ಯದಲ್ಲಿ ಇರ್ತಕ್ಕಂಥ ನಿಜವಾದ ಗ್ರೌಂಡ್ ರಿಯಾಲಿಟಿ ವಾಸ್ತವಾಂಶ ಏನಿದೆ ಆ ವಾಸ್ತವಾಂಶಗಳ ಮಾಹಿತಿಯನ್ನು ಫೀಲ್ಡ್ಗೆ ಹೋಗಿ ಸರ್ವೆ ಮಾಡಿ ಅದನ್ನು ತೆಗೆದುಕೊಂಡು ಬಂದು ಇವೆರಡು ಕಮಿಟಿಗಳು ಇವತ್ತು ನೀರಿನ ಹಂಚಿಕೆ ಆದೇಶ ಮಾಡಬೇಕಾಗಿದೆ ಇಂಥ ನೀರಿನ ಕೊರತೆ ಇದ್ದಾಗ ಈ ಡಿಸ್ಟ್ರೆಸ್ ಫಾರ್ಮುಲಾ ಏನು ನಾವು ಮಾಡಬೇಕಾಗಿದೆ ಇದಕ್ಕೆ ನಾವೇನು ಒತ್ತಾಯ ಹಾಕಬೇಕಾಗಿದೆ ಅದನ್ನು ಕಾರ್ಯರೂಪಕ್ಕೆ ಜಾರಿಗೆ ತರದೆ ನಾವು ನೀರನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ನಿರ್ಧಾರವನ್ನು ಇವತ್ತು ಸರ್ಕಾರ ಮಾಡಬೇಕು ಅಂತ ನೇರವಾಗಿ ಹೇಳಿದ್ದೇವೆ ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಸಾಂಕೇತಿಕವಾಗಿ ಈ ಒಂದು ಪ್ರತಿಭಟನೆಯನ್ನು ಇವತ್ತೇನು
ನಾಡಿನ ರೈತರ ಹಿತರಕ್ಷಣೆಗೋಸ್ಕರ ಮಾಡುತ್ತಾ ಇದ್ದೇವೆ ಇವತ್ತು ಎರಡು ಪಕ್ಷಗಳು ಈ ನಾಡಿನ ಜನತೆಯ ಹಿತರಕ್ಷಣೆಗೆ ನಾಡಿಗೆ ಆಗ್ತಾ ಇರತಕ್ಕಂತ ಹಲವಾರು ಸಮಸ್ಯೆಗಳಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್